ನಮಸ್ತೆ ವೀಕ್ಷಕರೇ. ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧದ ಸೋಲಿನ ಬೆನ್ನಲ್ಲೇ ಕಹಿ ಸುದ್ದಿ ಕೇಳಿದ ಆರ್ಸಿಬಿ ಅಭಿಮಾನಿಗಳಿಗೆ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಜಯದೊಂದಿಗೆ ಸಿಹಿ ಸುದ್ದಿ ಸಿಕ್ಕಿದೆ. ಹೌದು, ಸಿಎಸ್ಕೆ ವಿರುದ್ಧದ ಸೋಲಿನ ಬೆನ್ನಲ್ಲೇ ಆರ್ಸಿಬಿ ತಂಡದಲ್ಲಿದ್ದ ಆಸ್ಟ್ರೇಲಿಯಾ ಆಟಗಾರರಾದ ಕೇನ್ ರಿಚರ್ಡ್ಸನ್ ಹಾಗೂ ಆಡಮ್ ಜಂಪಾ ಐಪಿಎಲ್ನಿಂದ ಹಿಂದೆ ಸರಿದಿದ್ದರು. ಹೀಗಾಗಿ ಇವರ ಸ್ಥಾನದಲ್ಲಿ ಮತ್ತಿಬ್ಬರು ಆಟಗಾರರ ಆಯ್ಕೆ ಮಾಡಬೇಕಾದ ಅನಿವಾರ್ಯತೆ ಆರ್ಸಿಬಿ ಮುಂದಿತ್ತು. ಇದೀಗ ಆರ್ಸಿಬಿ ತಂಡ ಕೇನ್ ರಿಚರ್ಡ್ಸನ್ ಸ್ಥಾನದಲ್ಲಿ ನ್ಯೂಜಿಲೆಂಡ್ ವೇಗಿಯನ್ನು ಆಯ್ಕೆ ಮಾಡಿಕೊಂಡಿದೆ. ನ್ಯೂಜಿಲೆಂಡ್ನ ಸ್ಕಾಟ್ ಕುಗ್ಗೆಲೈನ್ ಆರ್ಸಿಬಿ ತಂಡಕ್ಕೆ ಆಯ್ಕೆಯಾಗಿರುವುದನ್ನು ಫ್ರಾಂಚೈಸಿ ಖಚಿತಪಡಿಸಿದೆ. ಸದ್ಯ ಮುಂಬೈ ಇಂಡಿಯನ್ಸ್ ತಂಡದ ಮೀಸಲು ಆಟಗಾರನಾಗಿರುವ ಕುಗ್ಗೆಲೈನ್ ಶೀಘ್ರದಲ್ಲೇ ಆರ್ಸಿಬಿ ತಂಡವನ್ನು ಸೇರಿಕೊಳ್ಳಲಿದ್ದಾರೆ. ಈಗಾಗಲೇ ಬಯೋಬಬಲ್ನಲ್ಲಿ ಇರುವುದರಿಂದ ಯಾವುದೇ ಕ್ವಾರಂಟೈನ್ ಅಗತ್ಯವಿಲ್ಲ. ಹೀಗಾಗಿ ಶೀಘ್ರದಲ್ಲೇ ಮುಂಬೈ ತಂಡದಿಂದ ಕುಗ್ಗೆಲೈನ್ ಆರ್ಸಿಬಿ ಬಯೋಬಬಲ್ ಪ್ರವೇಶಿಸಲಿದ್ದಾರೆ. ಇನ್ನು ಸ್ಕಾಟ್ ಕುಗ್ಗೆಲೈನ್ ಈ ಹಿಂದೆ ಐಪಿಎಲ್ ಟೂರ್ನಿ ಆಡಿದ್ದರು. 2019ರಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಪರ ಎರಡು ಪಂದ್ಯ ಆಡಿದ್ದ ಕುಗ್ಗೆಲೈನ್ ಎರಡು ವಿಕೆಟ್ ಕಬಳಿಸಿದ್ದರು. ಹಾಗೆಯೇ ನ್ಯೂಜಿಲೆಂಡ್ ಪರ ಎರಡು ಟೆಸ್ಟ್ ಪಂದ್ಯಗಳನ್ನು ಆಡಿದ್ದು ಅದರಲ್ಲಿ 5 ವಿಕೆಟ್ ಕಬಳಿಸಿದ್ದಾರೆ. ಇನ್ನು 16 ಟಿ20 ಪಂದ್ಯಗಳಿಂದ 15 ವಿಕೆಟ್ ಕಬಳಿಸಿದ್ದಾರೆ. ಟಿ20 ಕ್ರಿಕೆಟ್ನಲ್ಲಿ ಸಾಧಾರಣ ಯಶಸ್ಸು ಸಾಧಿಸಿರುವ ಸ್ಕಾಟ್ ಕುಗ್ಗೆಲೈನ್ ಅವರನ್ನು ಆರ್ಸಿಬಿ ಯಾಕೆ ಆಯ್ಕೆ ಮಾಡಿಕೊಂಡಿದೆ ಎಂಬ ಪ್ರಶ್ನೆ ಹಲವರಲ್ಲಿದೆ. ಇದಕ್ಕೆ ಕಾರಣ ಭಾರತದಲ್ಲಿನ ಕೊರೋನಾ ಪರಿಸ್ಥಿತಿ. ಭಾರತದಲ್ಲಿ ಕೊರೋನಾ ಪ್ರಕರಣ ಮಿತಿಮೀರುವುದರಿಂದ ಬಹುತೇಕ ದೇಶಗಳು ಭಾರತದೊಂದಿಗಿನ ವಿಮಾನಯಾನವನ್ನು ಸ್ಥಗಿತಗೊಳಿಸಿದೆ. ಅಂದರೆ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಇಂಗ್ಲೆಂಡ್ನಿಂದ ಭಾರತಕ್ಕಿರುವ ಎಲ್ಲಾ ಫ್ಲೈಟ್ಗಳನ್ನು ರದ್ದು ಮಾಡಲಾಗಿದೆ. ಹೀಗಾಗಿ ವಿದೇಶಿ ಆಟಗಾರರನ್ನು ಕರೆಸಿಕೊಳ್ಳಲು ಸಾಧ್ಯವಿಲ್ಲ. ಅಲ್ಲದೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ ವಿದೇಶಿ ಆಟಗಾರರು ಭಾರತಕ್ಕೆ ಆಗಮಿಸುವ ಸಾಧ್ಯತೆ ಕೂಡ ಕಡಿಮೆ. ಈಗಾಗಲೇ ಕೆಲ ವಿದೇಶಿ ಆಟಗಾರರು ಐಪಿಎಲ್ ತೊರೆಯಲು ಬಯಸಿದ್ದಾರೆ. ಇಂತಹ ಸಮಯದಲ್ಲಿ ವಿದೇಶದಿಂದ ಐಪಿಎಲ್ಗಾಗಿ ಯಾವೊಬ್ಬ ಆಟಗಾರನು ಕೂಡ ಬರುವುದಿಲ್ಲ ಎಂದೇ ಹೇಳಬಹುದು. ಇನ್ನು ಬಂದರೂ ಕ್ವಾರಂಟೈನ್ಗೊಳಗಾಗಿ ತಂಡವನ್ನು ಸೇರಿಕೊಳ್ಳುವಷ್ಟರಲ್ಲಿ ಐಪಿಎಲ್ ಅಂತಿಮ ಹಂತಕ್ಕೆ ಬಂದಿರುತ್ತೆ. ಹೀಗಾಗಿ ಇಲ್ಲೇ ಇರುವ ಆಟಗಾರರನ್ನು ಬಳಸಿಕೊಳ್ಳಲು ಆರ್ಸಿಬಿ ಬಯಸಿದೆ. ಅದರಂತೆ ಮುಂಬೈ ಇಂಡಿಯನ್ಸ್ ತಂಡದಲ್ಲಿದ್ದ ನೆಟ್ ಬೌಲರ್ ಆಗಿದ್ದ ಸ್ಕಾಟ್ ಕುಗ್ಗೆಲೈನ್ ಅವರನ್ನು ಆಯ್ಕೆ ಮಾಡಿಕೊಳ್ಳಲು ನಿರ್ಧರಿಸಿದೆ. ಇತ್ತ ಮುಂಬೈ ಫ್ರಾಂಚೈಸಿ ಜೊತೆ ಆರ್ಸಿಬಿ ಫ್ರಾಂಚೈಸಿ ಮಾತುಕತೆ ನಡೆಸಿ ಹೆಚ್ಚುವರಿ ಆಟಗಾರನನ್ನು ತಂಡಕ್ಕೆ ಸೇರಿಸಿಕೊಂಡಿದೆ. ಅದರಂತೆ ಕೇನ್ ರಿಚರ್ಡ್ಸನ್ ಸ್ಥಾನವನ್ನು ಕುಗ್ಗೆಲೈನ್ ತುಂಬಿಕೊಂಡಿದ್ದಾರೆ. ಇದಾಗ್ಯೂ ಆಡಮ್ ಜಂಪಾ ಸ್ಥಾನದಲ್ಲಿ ಯಾರಿಗೆ ಅವಕಾಶ ಸಿಗಲಿದೆ ಕಾದು ನೋಡಬೇಕಿದೆ. ನಿಮ್ಮ ಪ್ರಕಾರ ಆರ್ಸಿಬಿ ತಂಡಕ್ಕೆ ಯಾರು ಆಯ್ಕೆಯಾಗಲಿದ್ದಾರೆ ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.